ಹಾಯ್, ನನ್ನ ಹೆಸರು ಸಲ್ಜನ್ಯಾ. ನಾನು ಪಕ್ಕ ಬೆಂಗಳೂರಿನ ಹುಡುಗಿ. ಬೆಂಗಳೂರು ಟ್ರಾಫಿಕ್ನಲ್ಲಿ ಕಾಲೇಜ್ಗೆ ಹೋಗಿ ಬರೋದು ಸಾಕಪ್ಪ ಸಾಕು ಅಂತ ಕಾಲೇಜ್ ಹಾಸ್ಟೆಲ್ನಲ್ಲಿದ್ದೀನಿ. ನನ್ನ ರೂಮ್ಮೇಟು ಶ್ರಾವಣಿ, ಅವಳಂತೂ ಪಕ್ಕ ಮಲೆನಾಡು ಹುಡುಗಿ. ಊರಿಗೆ ಹೋಗೋದು ಅಂದರೆ ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ. ಮೊನ್ನೆ ಅಷ್ಟೇ ಹೋಮ್ ಸಿಕ್ ಆಗಿದೆ ಅಂತ ಊರಿಗೆ ಹೋಗಿ ಬಂದಿದ್ದಾಳೆ. ಈಗ ಮತ್ತೆ ಊರಿಗೆ ಹೋಗೋಕೆ ತುದಿಗಾಲಲ್ಲಿ ನಿಂತಿದ್ದಾಳೆ. ತಿಂಗಳಿಗೆ 3 ಸಲ ಊರಿಗೆ ಹೋಗ್ತೀಯಾ ಅಂತ ರೇಗಿಸ್ದೆ. ಹೇ, ನಾಳೆಯಿಂದ ಸಿರ್ಸಿ ಜಾತ್ರೆ ಕಣೆ, ನೀನು ಯಾಕೆ ಬರಬಾರ್ದು, ಎಂಥ ಮಸ್ತಾಗತ್ತೆ ಗೊತ್ತಾ ಅಂತ ಹೊಗಳೋಕೆ ಶುರು ಮಾಡಿದ್ಲು. ಅದು ಮಾಮೂಲಿ ಜಾತ್ರೆ ಅಲ್ಲ, ಮಲೆನಾಡಲ್ಲೇ ನಡೆಯೋ ಅತಿ ದೊಡ್ಡ ಶಿರ್ಸಿ ಮಾರಿಕಾಂಬಾ ಜಾತ್ರೆ ಅಂತ ಹೇಳಿದ್ಲು. ಕೊನೆಗೂ ಶ್ರಾವಣಿ ಒತ್ತಾಯಕ್ಕೆ ಶಿರ್ಸಿ ಪ್ರಯಾಣ ಶುರು ಮಾಡಿದೆ. ಬೆಳಿಗ್ಗೆ ಶಿರ್ಸಿ ರೀಚ್ ಆದಾಗ ಮಲೆನಾಡಿನ ವಾತಾವರಣ ತುಂಬ ಇಷ್ಟ ಆಯಿತು. ಹಾಗೆ ಶ್ರಾವಣಿ ಊರಿಗೆ ಹೋಗೋ ಹಳ್ಳಿ ಬಸ್ ಹತ್ತಿ ಅಂದು ಅವ್ರ ಮನೆಗೆ ಹೋದ್ವಿ. ಶ್ರಾವಣಿ ಮನೆಯವರು ನಮ್ಮನೆಯವರೇ ಅನಿಸೋ ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ನನ್ನನ್ನು ಒಳಗೆ ಕರ್ಕೊಂಡ್ರು. ಹೋಗ್ತಿದ್ದಂಗೆ ತಿಂಡಿ ಮುಗಿಸಿ ಅವ್ರ ಮನೆ ತೋಟ ಗದ್ದೆ ಎಲ್ಲ ಓಡಾಡ್ಕೊಂಡು ಬರೋಕೆ ಹೋದ್ವಿ. ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದ ನನಗೆ ಆ ವಾತಾವರಣ ಏನೋ ಒಂಥರ ನೆಮ್ಮದಿ ಕೊಡ್ತು. ಹೀಗೆ ಸುತ್ತಮುತ್ತ ಸುತ್ತಿ ಸುಸ್ತಾಗಿ ಮನೆಗೆ ಬಂದು ಊಟ ಮಾಡಿ ಮಲಗಿದ್ವಿ. ಗಡದ್ದಾಗೊಂದು ನಿದ್ದೆ ತೆಗೆದಿದ್ದು ಸಂಜೆ 6 ಗಂಟೆಗೆ ಮನೆಯವರೆಲ್ಲ ಜಾತ್ರೆ ನೋಡೋಕ್ಕೆ ಅಂತ ಹೊರಟ್ವಿ. ಹಳ್ಳಿ ಬಸ್ ಹತ್ತಿ ಸಿರ್ಸಿ ಬಸ್ ಸ್ಟಾಪಲ್ಲಿ ಇಳಿತಿದ್ದಂಗೆ ಕಣ್ಬಿಟ್ಟಲ್ಲೆಲ್ಲ ಜನ. ಮಹಾನಗರ ಅಂತ ಕರೆಸ್ಕೊಳ್ಳೋ ಬೆಂಗಳೂರಿನಲ್ಲಿ ಸಹ ಇಷ್ಟೊಂದು ಜನರನ್ನ ಒಟ್ಟಿಗೆ ನೋಡಿರಲಿಲ್ಲ. ಜನಗಳ ಪ್ರವಾಹನೇ ನೋಡ್ತಾ ಇದ್ದೀನೇನೋ ಅನ್ನೋ ಅನುಭವ ಆಯಿತು ನನಗೆ. 8 ಜನರು ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ಜಾತ್ರೆ ಮಧ್ಯದಲ್ಲಿ ಜನರ ಮಧ್ಯೆ ನುಗ್ಗಿ ಹೋಗಿ ತಾಯಿ ದರ್ಶನ ಪಡೆದ್ವಿ. ಎಲ್ಲಿ ನೋಡಿದ್ರು ಅಂಗಡಿಗಳ ಸಾಲು, ಬಳೆ, ಸರ, ಮೇಕಪ್ ಐಟಮ್ಸ್, ಬ್ಯಾಗ್, ಬಟ್ಟೆ, ಮಕ್ಕಳ ಆಟಿಕೆಗಳು, ಮನೆಗೆ ಬೇಕಾಗೋ ಸಾಮಗ್ರಿಗಳು ಎಲ್ಲವೂ ಒಂದಕ್ಕಿಂತ ಒಂದು ಚಂದ. ರಾಜ್ಯದ ಎಲ್ಲ ಅಂಗಡಿಗಳು ಇಲ್ಲೇ ಇದೆಯೇನೋ ಅನ್ನೋ ಹಾಗಿತ್ತು. ಇಡೀ ಜಾತ್ರೆ ಪೇಟೆ ತಿರುಗಿ ಯಾವುದನ್ನು ತಗೋಬೇಕು ಅಂತಲೇ ತಿಳಿದೆ ಒಂದಷ್ಟನ್ನು ಖರೀದಿ ಮಾಡಿ ಅಲ್ಲಿಂದ ಮುಂದಕ್ಕೆ ಹೊರಟ್ವಿ. ಮುಂದೆ ನೋಡಿದರೆ ಚಿಕ್ಕ ತೊಟ್ಲು, ದೊಡ್ಡ ತೊಟ್ಲು, ಬ್ರೇಕ್ ಡ್ಯಾನ್ಸ್, ದೋಣಿ, ಮಕ್ಕಳ ಆಟಿಕೆ ಎಲ್ಲ ಕಂಡ್ವು. ಶ್ರಾವಣಿ ತಮ್ಮ ಹೇಮಂತ್ನ ಹಠಕ್ಕೆ ಮೊದಲು ದೊಡ್ಡ ತೊಟ್ಟಿಲು ಹತ್ತಿದ್ವಿ. ಹತ್ತೋಕ್ಕೂ ಮುಂಚೆ ಅದನ್ನು ನೋಡಿ ಇದೇನು ಬಿಡುಗುರು, ಬೆಂಗಳೂರಲ್ಲಿ ನಾವು ನೋಡದೇ ಇರೋ ಜೈಂಟ್ ವಿಲಾ ಅಂತ ಅನ್ನಿಸ್ತು. ಆದರೆ ಅದನ್ನು ಹತ್ತಿ ನಮ್ಮ ತೊಟ್ಲು ಮೇಲೆ ಹೋಗ್ತಿದ್ದಂಗೆ ಆ ಜಾತ್ರೆಯಲ್ಲಿರೋ ಬಣ್ಣ ಬಣ್ಣದ ಲೈಟು, ಜನರ ಗುಂಪು ಎಲ್ಲ ಆಕಾಶದಿಂದ ನೋಡಿ ಬೇರೆನೇ ಲೋಕಕ್ಕೆ ಹೋದಂಗಾಯ್ತು. ಆಗಲೇ ಗೊತ್ತಾಗಿದ್ದು ಫ್ಯಾಂಟಸಿ ಪಾರ್ಕ್ನಲ್ಲಿರೋ ಜೈಂಟ್ ವಿಲೆ ಬೇರೆ, ಜಾತ್ರೆಯಲ್ಲಿರೋ ತೊಟ್ಲೆ ಬೇರೆ ಅಂತ. ತೊಟ್ಲಲ್ಲಿರೋರೆಲ್ಲ ಖುಷಿಯಿಂದ ಕೂಗೋದು, ಕೆಳಗಡೆ ಇರೋ ಜನರನ್ನೆಲ್ಲ ನೋಡಿ ಟಾಟ ಮಾಡೋದು, ಜಾತ್ರೆಗೆ ಬಂದಿರೋ ಜನರನ್ನೆಲ್ಲ ಮೇಲಿಂದ ನೋಡೋದು ಇವೆಲ್ಲ ಒಂಥರ ಬೇರೆನೇ ಲೆವೆಲ್ಲು. ಇದೆಲ್ಲ ಮುಗಿಸಿ ತೊಟ್ಲಿಂದ ಕೆಳಗಿಳಿತಿದ್ದಂಗೆ ಬ್ರೇಕ್ ಡ್ಯಾನ್ಸ್ ಕಡೆಗೆ ಹೋದ್ವಿ. ಬ್ರೇಕ್ ಡ್ಯಾನ್ಸ್ ಹತ್ತಿ ಕೂತಾಗ ಅವ್ರು ಹಾಕೋ ಹಾಡು, ಅದು ತಿರುಗೋ ಸ್ಪೀಡು, ಅಬ್ಬಬ್ಬಬ್ಬಬ್ಬ, ಅದಾಗ್ತಿದ್ದಂಗೆ ಕೊಲಂಬಸ್ಸು, ಸರ್ಕಸ್ಸು, ಬಾವೆಲ್ ಬೈಕ್ ಓಡಿಸೋದು, ಹಿಂಗೆ ಜಾತ್ರೆಲಿ ಬಂದಿರೋ ಎಲ್ಲದನ್ನು ಹತ್ತಿಳಿದ್ವಿ. ಹಾಗೆ ಜಾತ್ರೆಲಿ ಬಂದಿರೋ ಕಲ್ಲಂಗಡಿ ಹಣ್ಣು, ಹಪ್ಪಳ, ದೋಸೆ, ಆಮೇಲೆ ಗೋಬಿ ಮಂಚೂರಿ, ಹಿಂಗೆ ಎಲ್ಲದನ್ನು ಟೇಸ್ಟ್ ಮಾಡಿದ್ವಿ. ಅಷ್ಟೇ ಅಲ್ಲ, ಡಾಗ್ ಶೋ, ಡಾಂಕಿ ಶೋ, ಮ್ಯಾಜಿಕ್ ಶೋ, ಹೀಗೆ ವೆರೈಟಿ ವೆರೈಟಿ ಶೋಗಳನ್ನೆಲ್ಲ ನೋಡಿದ್ವಿ. ಮಕ್ಕಳಾಡು ರೈಲ್ ಬಂಡಿ, ವಾಟರ್ ಬೋಟು, ಏರ್ ಬಲೂನು ಇವನ್ನೆಲ್ಲ ನೋಡಿ ನಾವು ಮಕ್ಕಳಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಇಷ್ಟೆಲ್ಲ ನೋಡಿ ಮಾಡಿ ತಿಂದು ತೇಗಿ ವಾಪಸ್ ಮನೆಗೆ ಬರೋ ಹೊತ್ತಿಗೆ ರಾತ್ರಿ 2:30. ಜಾತ್ರೆ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿದ್ದೆ. ಮನೆಗೆ ಬಂದು ಕೂಡಲೇ ಮಲಗಿಬಿಟ್ಟೆ. ಬೆಳಿಗ್ಗೆ ಎದ್ದೋಳಿಗೆ ವಾಪಸ್ ಬೆಂಗಳೂರು ದಾರಿ ಹಿಡಿಬೇಕಲ್ಲ ಅನ್ನೋ ಬೇಜಾರು. ಅದೇ ಬೇಜಾರಲ್ಲಿ ಮನಸ್ಸಿಲ್ಲದಿರೋ ಮನಸ್ಸಿಂದ ಎಲ್ಲರಿಗೂ ವಿದಾಯ ಹೇಳಿ ಅಲ್ಲಿಂದ ಹೊರಟೆ. ಆ ಜನ, ಜಾತ್ರೆ, ಊರು, ಕೇರಿ ಇದ್ಯಾವುದನ್ನು ನಾನು ಮರೆಯೋಕ್ಕೆ ಆಗಲ್ಲ. ಬರೋವಾಗ ಬರೀ ಕೈನಲ್ಲಿ ಬಂದೆ, ಆದರೆ ಹೋಗುವಾಗ ಆ ಎಲ್ಲ ಅನುಭವಗಳನ್ನು ತಗೊಂಡು ಹೋಗ್ತಾ ಇದ್ದೀನಿ, ಜೊತೆಗೆ ಶಿರಸಿ ಮಾರಿಕಾಂಬೆ ಆಶೀರ್ವಾದ ಕೂಡ.